ಎಲ್ಲರೂ ಒಂದು ಸಿನಿಮಾಗಳು ತೆರೆ ಮೇಲೆ ಕಾಣುವಂಥದ್ದಕ್ಕೆ ಸ್ವಲ್ಪ ತಡ ಆಯಿತು. ವಿ ನೋ ದ ರೀಸನ್ ಬಿಹೈಂಡ್ ಇಟ್. ಬಟ್ ಇವತ್ತು ಬಂದು ನಿಂತಿದೆ ಇವತ್ತು ನಮ್ಮ ರೈಡರ್ ಚಿತ್ರ. ಡಿಸೆಂಬರ್ 24ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಆಲ್ರೆಡಿ ನಿಮ್ಗೆ ಎಲ್ರಿಗೂ ತಿಳಿದಿರ್ತಕ್ಕಂಥ ಒಂದು ವಿಚಾರ. ನನ್ನ ಒಂದು ಸಿನ್ಸಿಯರ್ ಮನವಿ ಏನಂದ್ರೆ, ತಾವೆಲ್ಲ ಮಾಧ್ಯಮದವರು ಗಮನಿಸ್ತಾ ಇರ್ಬೋದು, ನಮ್ಮ ಕನ್ನಡದ ಮಾರ್ಕೆಟ್ ಇಸ್ ಎ ವೆರಿ ವೆರಿ ಬಿಗ್ ಸ್ಟ್ರಾಂಗ್ ಮಾರ್ಕೆಟ್. ಅದರಲ್ಲೂ ವಿಶೇಷವಾಗಿ ಅಕ್ಕಪಕ್ಕದ ಪರಭಾಷೆಯ ಚಿತ್ರಗಳು ಬಹುತೇಕ ತುಂಬ ರಿಲೀಸ್ ಆಗುತ್ತೆ ಇಲ್ಲಿ. ಅಂಡ್ ಅವರು ಕೂಡ ಬಂದು ಇಲ್ಲಿ ದೊಡ್ಡ ಮಟ್ಟದ ಪ್ರಮೋಷನ್ಸ್ ಮಾಡ್ತಾರೆ. ಸೊ ದಿ ರೀಸನ್ ಈಗ ತಾನೆ ನಾನು ಹೇಳಿದಂಗೆ ಇಟ್ಸ್ ಎ ಹೈಯೆಸ್ಟ್ ಮಾರ್ಕೆಟ್ ಕರ್ನಾಟಕ ಮಾರ್ಕೆಟ್. ಇದನ್ನೆಲ್ಲ ಹೊರತುಪಡಿಸಿ ನಾನು ಮಾಧ್ಯಮದ ಮುಖಾಂತರ ಎಲ್ಲ ಕನ್ನಡ ಚಿತ್ರರಂಗದ ಪ್ರೇಮಿಗಳಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಒಂದು ಮನವಿ ಅಂತ ಸ್ವೀಕಾರ ಮಾಡಿ ದಯವಿಟ್ಟು. ನನ್ನ ಚಿತ್ರ ಅಂತಲೇ ನಾನು ಹೇಳೋದಿಲ್ಲ. ಇವತ್ತು ನನ್ನ ಜೊತೆನಲ್ಲಿ ಬಡವ ರಾಸ್ಕಲ್ ರಿಲೀಸ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಟ್ರೇಲರ್ ನೋಡಿ ತುಂಬಾ ಖುಷಿ ಆಯ್ತು. ಡಾಲಿ ಧನಂಜಯ ಅವರಿಗೆ ನಾನು ಫೋನ್ ಮಾಡಿ ತುಂಬಾ ಚೆನ್ನಾಗಿದೆ ಟ್ರೇಲರು. ಸೊ ಎರಡು ಚಿತ್ರಗಳಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡಿದೆ. ಸೊ ಇಬ್ರು ಕೂತ್ಕೊಂಡು ನಮ್ಮ ಸಿನಿಮಾ ನೀವು ನೋಡಿ ನನಗೆ ಅಂದ್ರೆ ಇಬ್ರು ಎರಡು ಸಿನಿಮಾ ನೋಡೋಣ ಒಟ್ಟಿಗೆ ಅಂತ ಕಾರ್ತಿಕ್ ಅವ್ರ ಜೊತೆ ನಾನು ಮಾತಾಡಿದೆ. ಕಾರ್ತಿಕ್ ಅವರು ಹೇಳಿದ್ರು, ಸೊ ನಾವೆಲ್ಲ ಸೇರಿ ಇವತ್ತು ಈ ಒಂದು ಕನ್ನಡ ಚಿತ್ರರಂಗ ಉಳಿಬೇಕು ಬೆಳಿಬೇಕು ಅಂದ್ರೆ ಫಸ್ಟ್ ನಮ್ಮ ಸಿನಿಮಾಗಳು ದಯವಿಟ್ಟು ಆದ್ಯತೆ ಕೊಡಿ, ಆದ್ಯತೆ ಕೊಡಿ. ಆದ್ಯತೆ ಅಂದ್ರೆ ಓಟಿಟಿಲಿ ಕೂತ್ಕೊಂಡಾಗ್ಲಿ ಸ್ಯಾಟಲೈಟ್ ಅಲ್ಲಿ ಕೂತ್ಕೊಂಡಾಗ್ಲಿ ನೋಡಿದಾಗ ಆದ್ಯತೆ ಅಲ್ಲ ಅದು. ಇಷ್ಟೆಲ್ಲಾ 2 ವರ್ಷಗಳಿಂದ ಹೊಡೆದಾಡ್ಕೊಂಡು ಅದರಲ್ಲೂ ವಿಶೇಷವಾಗಿ ನಿರ್ಮಾಪಕರುಗಳು ಅದೆಲ್ಲಿಂದ ಸಾಲ ತಗೊಂಡ್ಬರ್ತಾರೋ ಎಷ್ಟು ಬಡ್ಡಿ ಕಟ್ತಾರೋ ನನಗೆ ಗೊತ್ತಿಲ್ಲ. ನಾವು ಸಿನಿಮಾ ಒಂದು ಫಿಲಂ ಫ್ರೆಟರ್ನಿಟಿ ಅಂದ್ರೆ ನಾವೆಲ್ಲ ಒಂದು ಕುಟುಂಬ ಇದ್ದಂತೆ. ಸೊ ಪದೇ ಪದೇ ಇನ್ನೊಂದು ಸಿನಿಮಾ ಮತ್ತೊಂದು ಸಿನಿಮಾ ನಾವು ಟ್ರಾವೆಲ್ ಆದಾಗ ನಮ್ಮ ಸಂಬಂಧಗಳು ಇನ್ನೂ ಗಟ್ಟಿ ಆಗುತ್ತೆ. ಸೊ ವೆರಿ ವೆರಿ ಹ್ಯಾಪಿ, ಥ್ಯಾಂಕ್ಸ್ ಫಾರ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಬ್ರೋ. ಅಂಡ್ ಎಸ್, ನಾನು ಮತ್ತೊಮ್ಮೆ ಸುಪ್ರೀತ್ ಅವರು ವೆಂಕಟೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮುಂದಿನ ಸಿನಿಮಾ ಕೂಡ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಮುಂದಿನ ತಿಂಗಳಿಂದ ಟೇಕ್ ಆಫ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಸೋ ಮಚ್. ಅಂಡ್ ಬೇರೆ ಎಸ್ ಪ್ರಾಣ್ಯ, ಪ್ರಾಣ್ಯ ಹಾಗೂ ಚೆರಿ, ಸಾರಿ ಸಾರಿ ಅನುಶಾರಿ, ಸಾರಿ ಅವ್ರು ಮುಗಿಸಿ ಬರ್ತೀನಿ. ಸಾರಿ ಸಾರಿ ಮ್ಯಾಮ್. ಯಾ ಪ್ರಾಣ್ಯ ಹಾಗೂ ಚೆರಿ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಆದ್ರೆ ನಾನು ಇನ್ನೂ ಹೆಚ್ಚಿಗೆ ಮಾತಾಡಕ್ ಹೋದ್ರೆ ಬಹುಶಃ ರಿವೀಲ್ ಆಗ್ಬಿಡುತ್ತೆ, ಸಬ್ಜೆಕ್ಟ್ ಬೇಡ. ಸೊ ಹಾಗಾಗಿ ತುಂಬಾ ಅದ್ಭುತವಾಗಿ ಮಾಡಿದೀರಿ. ಥ್ಯಾಂಕ್ ಯು, ನಿಮ್ಗೆ ಒಂದು ಒಳ್ಳೆ ವಿಷಯ ಆಗ್ಲಿ ಮುಂದಿನ ದಿನಗಳಲ್ಲಿ. ಗಾಡ್ ಬ್ಲೆಸ್ ಯು. ಅನುಶಾರ ಅಫ್ಕೋರ್ಸ್ ಅವ್ರು ಹೇಳ್ದಂಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು ಆಕ್ಚುಲಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಸೋ ಮಚ್. ಅಂಡ್ ಅವ್ರು ಹೇಳ್ದಂಗೆ ನನ್ನ ಜೊತೆ ತುಂಬಾ ಸೀನ್ಸ್ ಇದೆ ಅವ್ರದ್ದು. ಬಟ್ ಅಗೇನ್ ಯಾವ ಪಾತ್ರ ಏನು ಅಂತ ನಾವು ರಿವೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಂಗೆ. ಅಂಡ್ ಎಸ್, ಬೇರೆ ಇನ್ನೇನಾದ್ರೂ ಇದೆ ಸಂತಾನ? ಪ್ರಶ್ನೆಗಳಿದೆ ಕೇಳಕ್ಕೆ. ಏನಂದ್ರೆ ಈ ಡವ ಡವ ಸಾಂಗು ಮೋಸ್ಟ್ ಹ್ಯಾಪಲಿ 234 million ವ್ಯೂಸ್ ದಾಟಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಯೂಶಲಿ ಮುಂಚೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದ ತಕ್ಷಣ ನಮ್ಗೆ ತಲೆ ಕೊಡ್ತಾ ಇದ್ದಿದ್ದು ಯೂಟ್ಯೂಬ್ ಒಂದೇನೆ. ಬಟ್ ಇತ್ತೀಚೆಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದ್ರೆ ತುಂಬಾ ಇದೆ. ನಿಮ್ಗೆ ಮೋಜ್ ಆಪ್ ಇರ್ಬೋದು, ಇವಾಗ ರೀಲ್ಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅನೇಕ ಕಡೆ ಇವತ್ತು ಡಿಜಿಟಲ್ ಆಪ್ ಅನ್ನೋ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೇನಿದೆ. ಸೊ ತುಂಬಾ ಖುಷಿಯಾದಂತ ವಿಚಾರ ಸಂತೋಷ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಯಾಕಂದ್ರೆ ನಾವೆಲ್ಲ ಒಂದು ಕನ್ಸ್ ಕಟ್ಕೊಂಡು ಒಂದು ಸಿನಿಮಾ ಮಾಡ್ತೀವಿ, ಅದು ಈ ರೀತಿಯಾದಂತ ಒಂದು ಜನಗಳು ಪ್ರತಿಕ್ರಿಯೆ ಕೊಟ್ಟಾಗ ಅದೇ ನಮ್ಗೊಂದು ಎನರ್ಜಿ. ಸೊ ಬಹಳ ಬಹಳ ಥ್ಯಾಂಕ್ಸ್. ಅಂಡ್ ಮೇನ್ಲಿ ನಾವು ಅರ್ಜುನ್ ಜನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಬರ್ಬೇಕಾಗಿತ್ತು ಅವರು, ಬಟ್ ಅನ್ಫಾರ್ಚುನೇಟ್ಲಿ ಏನೋ ಹುಷಾರಿಲ್ಲ ಅಂತ ಬರ್ಲಿಕ್ಕೆ ಆಗ್ಲಿಲ್ಲ. ಅಣ್ಣ, ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ 26,000 ದಾಟಿ ಇನ್ನೂ ಹೆಚ್ಚು ಜನ ರೀಲ್ಸ್ ಮಾಡ್ತಾ ಇದ್ದಾರೆ. ಹೌದು, ನಾನು ಮೊನ್ನೆ ಸುನಿಲ್ ಅವರು ಆಕ್ಚುಲಿ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ರು ಸಂತೋಣ. ಏನಂದ್ರೆ ಈ ರೀಲ್ಸ್ ಮಾಡದವ್ರಿಗೆ ಕೆಲವೊಂದಷ್ಟು ಜನಕ್ಕೆ ಆದಷ್ಟು ಯಾರ್ಯಾರು ಬರ್ತಾರೋ ಅವತ್ ಬಂದಿದ್ರು, ತುಂಬಾ ಜನ ಫೋನ್ ಮಾಡಿ ಬನ್ನಿ. ಸೊ ಒಂದು ಗುರ್ಸೋ ಅಂತ ಒಂದು ಕೆಲಸ ಮಾಡಿದ್ರು. ಸೊ ಇಟ್ ವಾಸ್ ವೆರಿ ವೆರಿ ಫಸ್ಟ್ ಟೈಮ್, ಇಟ್ ವಾಸ್ ಎ ಗುಡ್ ಇನಿಷಿಯೇಟಿವ್. ತುಂಬಾ ಜನ ತುಂಬಾ ಖುಷಿ ಪಟ್ರು, ಯಾಕೆಂದ್ರೆ ಇದಾಗಬೇಕು, ಇದೊಂದು ಬೆಳವಣಿಗೆ. ಯಾಕೆಂದ್ರೆ ತುಂಬಾ ಜನ ಟ್ಯಾಲೆಂಟ್ ಗಳಿದ್ದಾರೆ. ಸೊ ಅವ್ರನ್ನ ಗುರುತಿಸಿ ಇಂಥ ಒಂದು ವೇದಿಕೆ ಮೇಲೆ ಕರೆದು ನಾವು ಅವ್ರಿಗೆ ಒಂದು ಸನ್ಮಾನ ಮಾಡೋದಾಗ್ಲಿ, ಒಂದು ಪ್ರೀತಿಯಿಂದ ಮಾತಾಡೋದಾಗ್ಲಿ, ಸೊ ಅವ್ರಿಗೆ ಒಂದು ಎನರ್ಜಿ. ಸೊ ಎಸ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಸೋ ಮಚ್. ಅವ್ರು ರೀಲ್ಸ್ ಅವ್ರನ್ನೆಲ್ಲ ಗುರುತಿಸಿದ್ದೀನಿ. ನಾನು ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಇದು ರೈಡರ್ ಚಿತ್ರ ಅಂತಕ್ಕಂಥದ್ದು ನೀವು ಟ್ರೇಲರ್ ಮುಖಾಂತರವಾಗಿ ಗಮನಿಸಿದ್ರೆ ಪ್ರತಿಯೊಂದು ವರ್ಗಕ್ಕೂ ಕನೆಕ್ಟ್ ಆಗ್ತಕ್ಕಂತ ಒಂದು ಕತೆ ಇದು. ನೀವು ಸೀತಾರಾಮ ಕಲ್ಯಾಣ ನೋಡಿರ್ಬೋದು, ಅದರಲ್ಲಿ ಮಾಸ್ ಫೈಟ್ಗಳಿದೆ, ಕಮರ್ಷಿಯಲ್ ಆಗಿ ಸಾಂಗ್ಸ್ ಇದೆ, ಅದನ್ನೆಲ್ಲ ಹೊರತುಪಡಿಸಿ ಒಂದು ಕೌಟುಂಬಿಕ ಚಿತ್ರ, ಒಂದು ಮಕ್ಕಳಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ಟೀನೇಜರ್ಸ್. ನಾನು ಎಸ್ಪೆಷಲಿ ಈ ಒಂದು ಸಿನಿಮಾ ಟೀನೇಜರ್ಸ್ ಅಂಡ್ ಲವರ್ಸ್ ಇವ್ರಿಗಂತೂ 100% ಇನ್ನೂ ತುಂಬಾ ಹೃದಯಕ್ಕೆ ನಾಟುವಂತ ಒಂದು ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ.
ಸರ್ ಒಂದು ನಾನು ಅನೇಕ ಬಾರಿ ಆಕ್ಚುಲಿ ನಾನು ಸುನೀಲ್ ಅವರು ಕೆಲವೊಂದಷ್ಟು ನಾವು ಸ್ನೇಹಿತರುಗಳು ಈ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಸಿ ಕೋವಿಡ್ ಬರೋದಕ್ಕಿಂತ ಮುಂಚಿತವಾಗಿ ನಾವು ಆಕ್ಚುಲಿ ಮಾತಾಡ್ಕೊಂಡಿದ್ವಿ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋದು ಬಹುಶಃ ಇನ್ನೊಂದು 3-4 ವರ್ಷದಲ್ಲಿ ಜನ ತುಂಬಾ ಅಡಿಕ್ಟ್ ಆಗುವಂತ ಸಾಧ್ಯತೆಗಳಿದೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಬಂದ ನಂತರ ಬಹುತೇಕ ನಾವೆಲ್ಲರೂ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗೆ ಅಡಿಕ್ಟ್ ಆಗ್ಬಿಟ್ವಿ. ಸೊ ಅದು ನಮ್ಗೊಂದು ಆತಂಕ ಇತ್ತು ಆಕ್ಚುಲಿ ಇನಿಷಿಯಲಿ, ಅಂದ್ರೆ ಜನ ಥಿಯೇಟರ್ಸ್ಗೆ ಬರ್ತಾರ ಈ ಓ ಟಿ ಟಿಲಿ ಸೆಟ್ಲೈಟ್ ಅಲ್ಲಿ ಕುತ್ಕೊಂಡು ನೋಡಕ್ ಶುರು ಆದ್ಮೇಲೆ ಅಂತ. ಬಟ್ ಅದೆಲ್ಲ ಸುಳ್ಳಾಯ್ತು, ಯಾಕಂದ್ರೆ ಕಳೆದ 2 ಸಿನಿಮಾಗಳು ನಮ್ಮ ಸಲಗ ಇರ್ಬೋದು ಕೋಟಿಗೊಬ್ಬ ಏನು ರಿಲೀಸ್ ಆದಾಗ ಜನ ಏನು ಥಿಯೇಟರ್ಗೆ ಬಂದು ವೀಕ್ಷಣೆ ಮಾಡಿದ್ರು. ಸೊ ಅದಾದ ನಂತರ ನಮಗೂ ಎಲ್ಲ ಇವತ್ತೊಂದು ಧೈರ್ಯ ಇದೆ, ಒಂದು ಖುಷಿ ಇದೆ. ಸೊ ಒಂದಂತೂ ಸತ್ಯ, ಕನ್ನಡಿಗರು ಸಿನಿಮಾ ಚೆನ್ನಾಗಿದ್ರೆ ಪ್ರತಿಭೆ ಇದ್ರೆ ಖಂಡಿತವಾಗ್ಲೂ ಕೈ ಹಿಡಿದು ನಡೆಸ್ತಾರೆ. ಸೊ ಅದೆಲ್ಲ ಸಾಧ್ಯತೆಗಳು ಈ ಒಂದು ರೈಡರ್ ಸಿನಿಮಾ ಮುಖಾಂತರವಾಗಿ ನಾನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಇದು ಕೇವಲ ಹೀರೋ ಅಭಿನಯ ಅಲ್ಲ, ಈ ಒಂದು ಸಿನಿಮಾನಲ್ಲಿ ಮೊದಲು ಪ್ರೊಡ್ಯೂಸರು, ಅದಾದ ನಂತರ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಫೈಟ್ ಮಾಸ್ಟರ್ಗಳು, ಟೆಕ್ನಿಷಿಯನ್ಸು, ಆಲ್ ಆರ್ಟಿಸ್ಟ್ ಪ್ರತಿ ಒಬ್ರು ಕೂಡ ಅವರ ಪಾತ್ರಕ್ಕೆ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಮಾತ್ರ ನಾನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ.